ಏನಾದ್ರೂ ತಪ್ಪು ಮಾಡಿದ್ರೆ ಬೈತಾರೆ, ಹಿಂಗೆ ಹೊಡಿತಾರೆ, ಹಿಂಗೆ ಹಿಂಗೆ. ಅಂಡ್ ದೆನ್ ಹಿ ಸೇಸ್, ಇಲ್ಲೇ ಮರ್ತ್ಕೊಂಡ್ ಬಿಡ ಆಯ್ತಾ, ಏನೆಲ್ಲ ಬೈದಿದ್ದೀನಿ ಅದನ್ನ ಆಮೇಲೆ ಮನೆಗೆ ತಗೊಂಡೋಗೋದ್ ಬೇಡ. ನಮ್ ನಾನ್ ವೆಜ್ ವಿಚಾರದಲ್ಲಿ ಏನ್ ಮಾಡಿದ್ರು ಮಾತೆ ಕೇಳಲ್ಲ, ಬಿಕಾಸ್ ಅದ ರುಚಿ ಚೆನ್ನಾಗಿರೋದೇ ನೆಕ್ಸ್ಟ್. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ, ವೆಲ್ಕಮ್ ಟು ದಿ ಚಾನೆಲ್. ಹಾಯ್ ಮಲ್ಲಿ. ಹಾಯ್. ಓಕೆ, ಅಮ್ಮ ಮಗಳು ಅಡುಗೆ ಮನೆಯಲ್ಲಿ ಇದೀವಿ ಅಂದ್ರೆ ವಿ ವಾಂಟ್ ಟು ಶೇರ್ ಸಮಥಿಂಗ್ ಅಂತ. ಇವತ್ತು ಆಕ್ಚುಲಿ ಚಿಕನ್ ಮಟನ್ ಎರಡು ಇದೆ, ಇನ್ಫ್ಯಾಕ್ಟ್ ಏನೇನು ಇದೆ, ಸೊ ಚಿಕನ್ ಮಟನ್ ಫಿಶ್ ಆಲ್ ತ್ರೀ ವೆರೈಟೀಸ್ ಅಂಡ್ ಸಾಲ್ ಮತ್ತೆ ಚಿಕನ್ ಸುಕ್ಕ ನನ್ನ ಅಳಿಯಂದು ಫೇವರೇಟ್. ಓ ಯಾ, ಅವ್ರಿಗೆ ತುಂಬಾನೇ ಇಷ್ಟ ಚಿಕನ್ ಸುಕ್ಕ. ಸೊ ಇವತ್ತು ಚಿಕನ್ ಮಾಡಿದ್ರೆ ಊರ್ ಕಡೆಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಮರುದಿನ ಪುಂಡಿ ಅಂತ ಮಾಡ್ತಾರೆ, ಕಂಪಲ್ಸರಿ ಇಲ್ಲ ಬಟ್ ಏನಾದ್ರು ಅಪರೂಪಕ್ಕೆ ಅಂತ. ಅಪರೂಪಕ್ಕೆ ಮಂಗ್ಳೂರ್ ಸ್ಟೈಲ್ ಪುಂಡಿ, ಮಂಗ್ಳೂರಲ್ಲಿ ತುಂಬಾ ಫೇಮಸ್. ಅದನ್ನ ತುಂಬಾನೇ ಇಷ್ಟ, ತುಂಬಾ ರುಚಿಯಾಗಿರುತ್ತೆ ಈ ಪುಂಡಿ. ಸೊ ಐ ಥಾಟ್ ಓಕೆ, ಅಮ್ಮ ಹೆಂಗಿದ್ರು ಇದಾರಲ್ಲ, ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ಬೇಕು ಅಂತ. ಏನಮ್ಮ ಅಲ್ದ ಪರ್ಲೆ, ಕುಚ್ಚಿಲಕ್ಕಿ ರೈಸ್ ಇದು. ಇದನ್ನ ಎಷ್ಟೊತ್ತು ನೆನೆಸ್ಬೇಕು? 6 ಗಂಟೆ ನೆನೆಸಿದ್ರೆ ಸಾಕು. ಸೊ ಇವತ್ತು ರಾತ್ರಿನೇ ಎಲ್ಲ ರಾತ್ರಿ ಅಂದ್ರೆ ಗ್ರೈಂಡ್ ಮಾಡಿ ಇಡ್ಬೋದು, ನಾಳೆ ಬೆಳಿಗ್ಗೆ ಫ್ರಿಡ್ಜ್ ಅಲ್ಲಿ ಇಟ್ಟು ಬೆಳಿಗ್ಗೆ ತೆಗೆದು ಉಂಡೆ ಮಾಡಿ ಬೇಯಿಸುದು. ಓಕೆ, ಸೊ ಅದನ್ನ ತೋರಿಸ್ತೀನಿ. ಬಟ್ ಇವಾಗ ಅಮ್ಮ ಇದ್ ಮಾಡ್ತಾ ಇದಾರೆ, ಐ ಆಮ್ ರೆಡಿ, ಐ ಆಮ್ ಗೋಯಿಂಗ್ ಔಟ್. ಸರ್, ಒಂದು ಪುಟ್ಟ ವಿಡಿಯೋ ಮಾಡ್ಬೇಕೇನೆ. ಬಾಯ್ ಬಾಯ್. ಬೆಂಗಳೂರು ಸುತ್ತಮುತ್ತ ಒನ್ ಆರ್ ಡ್ರೈವ್ ಅಲ್ಲಿ ನೀವೇನಾದ್ರೂ ಒಂದು ಹೊಸ ಜಾಗಕ್ಕೆ ವಿಸಿಟ್ ಮಾಡಬೇಕು ಅಂದ್ರೆ ಈ ಪ್ಲೇಸಿಗೆ ಹೋಗ್ಬೋದು. ಸಿಟ್ರಸ್ ಟ್ರೇಲ್ ಅನ್ನೋ ಫಾರ್ಮ್ ಜೊತೆಗೆ ರೆಸ್ಟೋರೆಂಟ್ ಕೂಡ ಇದೆ. ಬ್ಯೂಟಿಫುಲ್ ಆಗಿರುವಂಥ ಪ್ಲೇಸ್, ಪಾನ್ಸ್, ಡಕ್ಸ್ ಆಗಿರ್ಬೋದು, ನೇಚರ್ ವೈಸ್ ಆಗಿರ್ಬೋದು, ಫ್ರೆಂಡ್ಸ್ ಕಪಲ್ಸ್ಗೆ ಹೇಳಿ ಮಾಡ್ಸಿರುವಂಥ ಜಾಗ. ಐ ಲವ್ ದಿಸ್ ಪ್ಲೇಸ್. ಸೊ ಈ ಜಾಗಕ್ಕೆ ನಾನು ಮುಂಚೆ ಬಂದಿದ್ದೀನಿ, ಸಿಟ್ರಸ್ ಟ್ರೇಲ್ ಅಂತ ಬ್ಯೂಟಿಫುಲ್ ಪ್ರಾಪರ್ಟಿ. ಸೊ ಇವತ್ತು ನನ್ನ ಫಿಟ್ನೆಸ್ ಫ್ರೆಂಡ್ಸ್ ಜೊತೆಗೆ ಬಂದಿದ್ದೆ. ಏನು ಒಂದೊಂದು ಪ್ಲೇಸ್ ಮಸ್ತ್, ಇಟ್ಸ್ ಬ್ಯೂಟಿಫುಲ್. ಯಾಕಂದ್ರೆ ಒಂದು ಕೆಫೆ ಇದೆ, ಜೊತೆಗೆ ಅಲ್ಲೊಂದು ಬ್ಯೂಟಿಫುಲ್ ಆಗಿರುವಂಥ ವ್ಯೂ ಇದೆ. ಕಾಮ್ ಅಂಡ್ ಪೀಸ್ ಅಂಡ್ ರಿಲ್ಯಾಕ್ಸ್ಡ್ ಆಗಿರ್ಬೇಕು ಅಂದ್ರೆ ಯು ಕ್ಯಾನ್ ಅಬ್ಸಲ್ಯೂಟ್ಲಿ ಕಮ್ ಯೂರ್. ಇಟ್ಸ್ ಬ್ಯೂಟಿಫುಲ್. ಇದು ರೆಸ್ಟೋರೆಂಟ್ ನಾನು ಮುಂಚೆ ಒಂದ್ಸತಿ ಬಂದಿದೆ, ಬಟ್ ಮತ್ತೆ ಬರಬೇಕು ಅನ್ನೋ ಆಸೆ ಆಯಿತು, ಬಿಕಾಸ್ ವ್ಯಾಲೆಂಟೈನ್ಸ್ ಡೇಗೆ ಪರ್ಫೆಕ್ಟ್ ಸ್ಪಾಟ್ ಅಂತ. ಟು ಬಿ ಆನೆಸ್ಟ್, ಫುಡ್ ವೈಸ್ ನಮಗೆ ಅಷ್ಟೊಂದು ಚೆನ್ನಾಗಿ ಅನಿಸಿಲ್ಲ, ಇಟ್ ವಾಸ್ ಆ್ಯಾವ್ರೇಜ್ ಅಂತಲೇ ಹೇಳ್ಬೋದು. ಬಟ್ ಓವರಾಲ್ ಎಕ್ಸ್ಪೀರಿಯನ್ಸ್ ರಿಯಲಿ ಗ್ರೇಟ್. ಮನೆಗೆ ಬಂದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಮ್ಮ ರೆಡಿ ಮಾಡ್ತಿದ್ದಾರೆ. ಮಿಕ್ಸಿಯಲ್ಲಿ ಅಂದರೆ ಕಮ್ಮಿ ನೀರಾಕಿ ಕಡಿಬೇಕು, ಒಂದು ವೇಳೆ ನೀರಾದರೆ ಸ್ವಲ್ಪ ಬಿಸಿ ಮಾಡಿದರೆ ಅದು ಗಟ್ಟಿ ಆಗ್ತದೆ. ಆಮೇಲೆ ಈ ಥರ ಉಂಡೆ ಮಾಡೋದು, ಉಂಡೆ ಮಾಡಿ ಬೇಯಿಸೋದು, ಬೇಯಿಸಿ ಮಟನ್ ಸಾಂಬಾರಲ್ಲಿ ತಿನ್ನೋದು. ಊರಲ್ಲಿರೋರಿಗೆ ಗೊತ್ತಿದೆ ಇದು ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಅಂತಲ್ವಾ. ಮಟನ್ ಚಿಕನ್ ಸಾಂಬಾರ್ ಜೊತೆಗೆ ಸೂಪರ್. ಇವಾಗ ಮುದ್ದೆ ಜೊತೆಗೆ ನೀವೇಗೆ ಮಟನ್ ಚಿಕನ್ ಸಾರ್ ಇಷ್ಟಪಡ್ತೀರಾ, ಅದೇ ರೀತಿ ಒಳ್ಳೆ ಕಾಂಬಿನೇಷನ್. ಹಾಗೆಯೇ ಇದರಲ್ಲಿ 2 ವೆರೈಟೀಸ್ ಮಾಡಿದ್ದಾರೆ, ಒಂದಕ್ಕೆ ಕೊಕೊನಟ್ ಔಟ್ಸೈಡ್ ಲೇಯರ್ಗೆ ಹಾಕಿದ್ದಾರೆ, ತುಂಬಾನೇ ಟೇಸ್ಟಿ ಆಗಿರುತ್ತೆ ವಿತ್ ಕೊಕೊನಟ್, ಗೊತ್ತಾ? ಪರ್ಫೆಕ್ಟ್ ಆಗಿದೆಯಲ್ಲ. ಇದು ಒಂದು ರೀತಿಯ ಪುಂಡಿ, ಆದರೆ ಇನ್ನೊಂದು ರೀತಿಯ ಪುಂಡಿ ಕೂಡ ಮಾಡ್ತಾರೆ ಅಮ್ಮ. ಆದಷ್ಟು ಬೇಗ ಅದನ್ನು ಮಾಡಿದ್ರೆ ಯಾವತ್ತಾದರೂ ನಾನು ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ತೀನಿ, ಬಿಕಾಸ್ ಅದು ಕೂಡ ನನ್ನ ಫೇವ್ರೇಟ್. ಇನ್ಫ್ಯಾಕ್ಟ್ ಅದರ ಟೇಸ್ಟ್ ಇನ್ನ ಡಿಫ್ರೆಂಟ್ ಆಗಿರುತ್ತೆ ಇದಕ್ಕಿಂತ. ಆ್ಯಂಡ್ ಇವಾಗ ನಮ್ಮ ಮನೇಲಿ ಇರೋದ್ರಿಂದ ಈ ಥರ ವೆರೈಟೀಸ್ ಮಾಡಿದಾಗ ನನ್ನ ಫ್ಯಾಮಿಲಿ ಮೆಂಬರ್ಸ್ ಅವ್ರಿಗೂ ಟೇಸ್ಟ್ ಮಾಡುವಂಥ ಚಾನ್ಸ್, ನಮ್ಮೂರ ಸ್ಟೈಲ್ ಹೇಗಿರುತ್ತೆ ಅಂತ. ಡಿಫ್ರೆಂಟ್ ರೀತಿಯ ಬ್ರೇಕ್ಫಾಸ್ಟ್ ರೆಸಿಪೀಸ್. ಅಮ್ಮನ ಬ್ರೇಕ್ಫಾಸ್ಟ್ ಆಗೋದಕ್ಕೆ 45 ಮಿನಿಟ್ಸ್ ಬೇಕು, ಇಷ್ಟರಲ್ಲಿ ನಾನು ವರ್ಕೌಟ್ಗೆ ಹೋಗಿ ವಾಪಸ್ ಬರುವಂಥ ಸಮಯ. ಇವತ್ತು ಡ್ಯಾನ್ಸ್ ಫಿಟ್ನೆಸ್ ಕ್ಲಾಸ್ ಮಾಡಿದ್ದೆ, ಪ್ರತಿದಿನ ವರ್ಕೌಟ್ ಮುಗಿಸ್ಕೊಂಡು ಬರಬೇಕಾದ್ರೆ ಎಳ್ನೀರು ಕುಡಿಯೋದೊಂದು ಪ್ರಾಕ್ಟೀಸ್ ಆಗಿದೆ. ತುಂಬ ಖುಷಿ ಅನಿಸುತ್ತೆ, ಓ ನಾನು ವರ್ಕೌಟ್ ಮಾಡಿದ್ದೀನ, ನನಗೋಸ್ಕರ ನಾನು ಕೊಡುವಂಥ ಗಿಫ್ಟ್ ಇದು ಪ್ರತಿದಿನ ಆಫ್ಟರ್ ವರ್ಕೌಟ್. ಎನಿವೇಸ್, 2 to 3 liters ವಾಟರ್ ಕುಡಿಬೇಕಲ್ವಾ? ಕೆಲವೊಂದ್ಸತಿ ನೀರಾಗಲ್ಲ ಅಂದರೆ ಈ ಥರ ಜ್ಯೂಸಸ್ ಎಳ್ನೀರು ಥರ ಏನಾದರೂ ಬ್ಯಾಲೆನ್ಸ್ ಮಾಡ್ತೀನಿ. ಆ್ಯಂಡ್ ಮಧ್ಯಾಹ್ನ ಊಟಕ್ಕೆ ನಾನು ಡೈರೆಕ್ಟಾಗಿ ಲಂಚ್ ಮಾಡಿದೆ, ಆ್ಯಂಡ್ ಐ ವಾಸ್ ಸೋ ಎಕ್ಸೈಟೆಡ್, ಓಕೆ ತಿನ್ನಲೇಬೇಕು ಅಂತ. ಬಟ್ ಎಷ್ಟೊಂದು ವೆರೈಟೀಸ್ ಇತ್ತು ಗೊತ್ತಾ, ಈ ದಿನ ಪುಂಡಿ ಜೊತೆಗೆ ಚಿಕನ್ ಸುಕ್ಕ, ಹಾಗೆಯೇ ಇದು ಮಟನ್ ಸಾರು, ಅದಲ್ಲದೆ ಏಡಿ, 3 varieties ಆಫ್ ನಾನ್ ವೆಜ್. ಟೇಸ್ಟ್ ಅಂತೂ ಡೆಫಿನೆಟಾಗಿ ಚೆನ್ನಾಗಿರುತ್ತೆ. ಆ್ಯಂಡ್ ಎಷ್ಟು ಸಮಯ ಆದಮೇಲೆ ಇದನ್ನು ತಿಂತಾ ಇದ್ದೀನಿ ಅಂದರೆ ಲವ್ಲಿ. ಏನೇ ಹೇಳಿ, ಎಲ್ರಿಗೂ ಅನಿಸೋದು ಅವ್ರ ಅಮ್ಮನ ಕೈ ರುಚಿನೇ ಬೆಸ್ಟ್ ಅಂತ ಅಲ್ವಾ? ಸೂಪರ್ ಆಗಿರುತ್ತೆ, ಪರ್ಫೆಕ್ಟ್ ಟೇಸ್ಟಿಯಾಗಿ ಮಾಡಿರ್ತಾರೆ ಆ್ಯಂಡ್ ಪ್ರೀತಿಯಿಂದ ಮಾಡಿರ್ತಾರೆ. ಹಾಯ್, ಅಮ್ಮ ಮಾಡಿರುವಂಥ ಪುಂಡಿ ಜೊತೆಗೆ ಮಟನ್ ಸಾರ್ ಆ್ಯಂಡ್ ಚಿಕನ್ ಸುಕ್ಕ ಆ್ಯಂಡ್ ಏಡಿ ಕೂಡ ಇತ್ತು, ಎಲ್ಲ ತುಂಬ ಮಸ್ತಾಗಿತ್ತು. ನೀವು ಏನೇ ಹೇಳಿಯಪ್ಪ, ನಮ್ಮ ಊರಿನ ಕಡೆಯವ್ರಿಗೆ ಇದು ಗೊತ್ತೇ ಇದೆ, ನಿನ್ನೆ ಮಾಡಿಟ್ಟಿದ್ದು ಇವತ್ತಿಂದಾಗ ಮಜಾನೇ ಬೇರೆ ಅಲ್ವಾ? ಅದು ಬೇರೆ ನಾನ್ ವೆಜ್ ಮಸ್ತಾಗಿರುತ್ತೆ. ಏನೇನೋ ಎಲ್ಲ ಹೇಳ್ತಾರೆ ಇತ್ತೀಚೆಗೆ, ಇವತ್ತು ಮಾಡಿದ ಫುಡ್ ಇವತ್ತೇ ತಿನ್ಬೇಕು, ನ್ಯೂಟ್ರಿಯೆಂಟ್ಸ್ ಹೋಗುತ್ತೆ, ಹಂಗೋಗುತ್ತೆ ಹಿಂಗೋಗುತ್ತೆ ಅಂತ. ಬಟ್ ನಮ್ಮ ನಾನ್ ವೆಜ್ ವಿಚಾರದಲ್ಲಿ ಏನು ಮಾಡಿದ್ರು ಮಾತೆ ಕೇಳಲ್ಲ, ಬಿಕಾಸ್ ಅದು ರುಚಿ ಚೆನ್ನಾಗಿರೋದೇ ನೆಕ್ಸ್ಟ್ ಡೇ. ಇವಾಗ ನಾವಿಲ್ಲಿ ಡ್ರೈವರ್ ಸೀಟಲ್ಲಿ ಕೂತಿದ್ದೀವ, ಇವತ್ತು ನಾವು ಡ್ರೈವರ್ ಗಾಡಿ ಓಡಿಸ್ತಾ ಇದ್ದೀವಿ, ಅವೇಗಮ್ ಬೆಟರ್ ಆಯ್ತಾ?
ನಿಮ್ಗೊಂದು ವಿಷಯ ಹೇಳ. ಸೊ ನಾನು ನನ್ನ ಅಮ್ಮ ದೀಪು ಪ್ರತಿದಿನ ಡ್ರೈವಿಂಗ್ ಹೋಗ್ತಾ ಇದ್ವಿ ಆಯ್ತಾ, ಔಟ್ ಆಫ್ 100 ನನ್ನ ಹಸ್ಬೆಂಡ್ ನನಗೆ ಕೊಟ್ಟಿರೋದು 1 ಮಾರ್ಕ್. ಸೊ ಇಟ್ಸ್ ವೆರಿ ಪರ್ಟಿಕ್ಯುಲರ್, ವೆರಿ ಸ್ಟ್ರಿಕ್ಟ್, ಚೆನ್ನಾಗಿ ಮಾಡ್ತಾರೆ, ತುಂಬ ಸ್ಲೋ ಆಗಿ ಮಾಡ್ತಾರೆ ಅವ್ರು ಡ್ರೈವಿಂಗ್ ಮಾಡಬೇಕಾದ್ರೆ. ಫಾರ್ ಎಕ್ಸಾಂಪಲ್, ಇವಾಗ ಕೆಲವರು ಬೆಂಗಳೂರಿಂದ ಹಾಸನ್ಗೆ 2 ಅವರ್ಸಲ್ಲಿ ರೀಚ್ ಆಗ್ತಾರೆ ಅಂದರೆ ದೀಪು 2.5 ಅವರ್ಸ್ ಅಲ್ಲಿ ರೀಚ್ ಆಗ್ತಾರೆ. ದೀಪು ಪ್ರಕಾರ ಯಾಕೆ ರಷಲ್ಲಿ ಹೋಗಬೇಕು, ಯಾಕೆ ತುಂಬ ಸ್ಪೀಡಲ್ಲಿ ಹೋಗಬೇಕು, ಆರಾಮದಲ್ಲಿ ನಿಧಾನಕ್ಕೆ ಹೋದರೆ ಆಯಿತು, ಲೈಫ್ ಇಸ್ ಇಂಪಾರ್ಟೆಂಟ್ ಅಂತ. ಅವ್ರು ಬೇಗ ಹೋಗ್ತಾರಂತ ನಾವು ಬೇಗ ಹೋಗ್ಬೇಕಂತ ಇಲ್ಲ ಅಲ್ವಾ ಅಂತ. ದ್ಯಾಟ್ ಇಸ್ ಟ್ರೂ. ಸೊ ನನಗೆ ಆಬ್ವಿಯಸ್ಲಿ ಪ್ರಾಕ್ಟೀಸೇ ಇಲ್ಲ, ಡ್ರೈವಿಂಗೇ ಬರ್ತಾ ಇರಲಿಲ್ಲ ಅಲ್ವಾ. ಸೊ ಮಾಡ್ತಾ ಮಾಡ್ತಾ ಹಿಸರ್ ಓಕೆ 1 ಮಾರ್ಕ್ ಕೊಡ್ತೀನಿ ಅಂತ ಸ್ಕೋಡದಲ್ಲಿ ಮಾಡ್ತಾ ಇದೆ. ಸ್ಕೋಡಾದಿಂದ ಇವಾಗ ನನ್ನ ಗಾಡಿ ಸೆಲ್ಟೋಸ್ಗೆ ಶಿಫ್ಟ್ ಆದ್ಮೇಲೆ ನನಗೆ ಮಾರ್ಕ್ ಜಾಸ್ತಿನೇ ಬಂದ್ಬಿಟ್ಟಿದೆ. ಸೊ ಬೆಂಗಳೂರು ರೋಡಲ್ಲೆಲ್ಲ ಓಡಿಸ್ತಾ ಇದ್ದೀನಿ, ಐ ಆಮ್ ವೆರಿ ಹ್ಯಾಪಿ. ಆಬ್ವಿಯಸ್ಲಿ ಗೈಡೆನ್ಸ್ಗಂತ ದೀಪು ಇರ್ತಾರೆ, ಪಕ್ಕದಲ್ಲಿ ಇರ್ತಾರೆ, ನೋಡ್ತಾ ಇರ್ತಾರೆ ನಾನು ಹೆಂಗೆ ಓಡಿಸ್ತೀನಿ ಏನು ಅಂತ. ಬಟ್ ಖುಷಿ ಆಗ್ತಾ ಇದೆ, ಇದನ್ನ ಪ್ರೋಗ್ರೆಸ್ ಅಂತಾರೆ. ಅಂಡ್ ಈ ಪ್ರೋಗ್ರೆಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಚಿಕ್ಕ ಪುಟ್ಟ ವಿಚಾರಗಳು, ಬಟ್ ನನಗದು ಖುಷಿ ಕೊಡುತ್ತೆ ಅಲ್ವಾ. ಇನ್ನೇನಿದೆ, ಒಂದು ಜೀವನ ನಮ್ಮ ಪಾಡಿಗೆ ನಾವು ಮಾಡುವಂಥ ವಿಷಯದಲ್ಲಿ ಖುಷಿ ಪಟ್ಟು ನಗ್ ನಗ್ತಾ ಇರಬೇಕಪ್ಪ. ಏನು ಸಮಾಚಾರ, ನೀವೆಲ್ಲರೂ ಹೇಗಿದ್ದೀರಾ? ಹೊರಡೋಣ. ನಾನು ಆ್ಯಕ್ಚುಲಿ ನನ್ನ ವ್ಯೂವರ್ಸ್ಗೆಲ್ಲ ಹೇಳ್ತಾ ಇದ್ದೆ ನನ್ನ ಡ್ರೈವಿಂಗ್ ಕತೆ. ನನಗೆ 1 ಮಾರ್ಕ್ ಕೊಟ್ಟಿದ್ರಲ್ಲ, ಬಟ್ ಇವಾಗ ನನಗೆ ಜಾಸ್ತಿ ಮಾರ್ಕ್ ಇದೆಯಲ್ಲ. ಲೆಟ್ಸ್ ಗೋ. ಬಟ್ ಒಂದೊಂದ್ಸತಿ ನೀವು ಬೈತೀರಾ ಹೊಡಿತೀರಾ ಅಲ್ಲ? ಸೊ ಇನ್ನೊಂದು ಕತೆ ಏನು ಗೊತ್ತಾ, ನಾನು ಡ್ರೈವಿಂಗ್ ಮಾಡ್ಬೇಕಾದ್ರೆ ಏನಾದರೂ ತಪ್ಪು ಮಾಡಿದ್ರೆ ಬೈತಾರೆ, ಹಿಂಗೆ ಹೊಡಿತಾರೆ, ಹಿಂಗೆ ಹಿಂಗೆ. ಆ್ಯಂಡ್ ದೆನ್ ಹಿ ಸೇಸ್, ಇಲ್ಲೇ ಮರ್ತ್ಕೊಂಡು ಬಿಡ ಆಯ್ತಾ, ಏನೆಲ್ಲ ಬೈದಿದ್ದೀನಿ ಅದನ್ನ ಆಮೇಲೆ ಮನೆಗೆ ತಗೊಂಡೋಗೋದು ಬೇಡ ಅಲ್ವಾ? ಕ್ಲಾಸ್ ಮಾಡ್ಬೇಕಾದ್ರೆ ನಾನು ಟೀಚರ್, ನಾನು ಬೈತೀನಿ ಆಮೇಲೆ ಮರ್ತ್ಕೊಂಡು ಬಿಡ್ಬೇಕು. ದಟ್ ಇಸ್ ಟ್ರೂ. ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು, ಓ ನೀವು ನನ್ಗೆ ಅಲ್ಲಿ ಬೈದಿದ್ದೀರಾ ಅಂತ ಜಗಳ ಮಾಡ್ಕೊಂಡಿರೋದು, ದಟ್ ಇಸ್ ಸ್ಟುಪಿಡಿಟಿ. ಥಿಂಕ್ ಐಲ್ ಡೂ ದಟ್. ವಾಟ್? ಓಕೆ, ಈ ದಿನ ಆ್ಯಕ್ಚುಲಿ ನಾವು ಒಂದು ವಿಡಿಯೋ ಮಾಡಬೇಕಾಗಿತ್ತು, ನಾನು ದೀಪು, ಆ್ಯಸ್ ಅ ಕಪಲ್, ವ್ಯಾಲೆಂಟೈನ್ಸ್ ಡೇಗೋಸ್ಕರ. ಸೊ ಬಿ ಟಿ ಎಮ್ ಲೇಔಟ್ ತನಕ ಹೋಗಬೇಕಾಗಿತ್ತು. ಇಟ್ ವಾಸ್ ನೈಸ್, ಡಿಫ್ರೆಂಟ್ ರೀತಿಯ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ನಾವು ಏನೇ ಕಾನ್ಸೆಪ್ಟ್ ಮಾಡಿದ್ರು ನಮ್ಮಲ್ಲಿ ರಿಯಲ್ ಲೈಫಿಗೆ ಅದು ಕನೆಕ್ಟ್ ಆಗಬೇಕು, ಆವಾಗ ನಾವು ಈಸಿಲಿ ಮಾಡ್ಬೋದಲ್ವಾ ಕಾನ್ಸೆಪ್ಟ್ನ. ಜೊತೆಗೆ ನಿಮಗೂ ಅಷ್ಟೇ ಅರ್ಥ ಆಗುತ್ತೆ, ಇತ್ತೀಚೆಗೆ ನಮ್ಮ ಲೈಫಲ್ಲಿ ಏನು ನಡೀತಾ ಇದೆ ಅದೇ ರೀತಿದು ಒಂದು ಇನ್ಸಿಡೆಂಟ್ನ ನಾವು ಕ್ಯಾಪ್ಚರ್ ಮಾಡಿದ್ದೀವಿ. ಆ್ಯಂಡ್ ಐ ಹೋಪ್ ಈ ವಿಡಿಯೋ ನೋಡಿದ್ರೆ ನಿಮಗೂ ಇಷ್ಟ ಆಗುತ್ತೆ. ಫೈನಲಿ ಮನೆಗೆ ಬಂದಿದ್ದಾಯ್ತು, ಥ್ಯಾಂಕ್ ಗಾಡ್. ಹೇಗಾಯ್ತು ಕಂದ ನಿಮ್ಮ ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು. ಇನ್ನ ಈ ತರ ಮಾಡ್ತೀರಾ? ಸೊ ಶೂಟ್ಸ್ ಅಂದ್ರೆ ಈಸಿ ಇರಲ್ಲ ಆಯ್ತಾ. ಒಂದ್ ಮರ್ಸಲೀಸ್ ಅನ್ನೋ ಐಸ್ ಕ್ರೀಮ್ ಬ್ರ್ಯಾಂಡ್ ಅವ್ರಿಗೊಂದು ವಿಡಿಯೋ ಮಾಡ್ಬೇಕಂತೆ ವ್ಯಾಲೆಂಟೈನ್ಸ್ ಡೇಗೆ. ಹೆಂಗಿದ್ರು ನಾಳೆನೇ ಅಲ್ವಾ? ಸೊ ಆಯ್ತು, ಅವ್ರು ಓಕೆ ಅಂತ ಮಾಡೋಣ ಅಂತ. ಅದಕ್ಕೆ ದೀಪು ಅಂತಂದ್ರೆ ಬೇಕು ನನ್ನ ಜೊತೆಗೆ. ಪಾಪ ಅವರು ಕೆಲ್ಸದಿಂದ ಬಂದಿರ್ತಾರೆ, ಅದ್ರ ಮೇಲೆ ಈ ತರದಂದ್ರೆ ಇಟ್ಸ್ ನಾಟ್ ಈಸಿ, ಆದ್ರೂ ಬರ್ತಾರೆ. ಸೊ ಇದೆ ಅಲ್ವಾ ಅವ್ರ ವರ್ಕ್ ನಾನು ಸಪೋರ್ಟ್ ಮಾಡೋದು, ನನ್ನ ವರ್ಕ್ ಅವ್ರು ಸಪೋರ್ಟ್ ಮಾಡೋದು ಅಂತ. ಥ್ಯಾಂಕ್ಫುಲಿ ಆಯ್ತು, 3:30 ಅಷ್ಟೊತ್ತಿಗೆ ಸ್ಟಾರ್ಟ್ ಮಾಡಿದ್ವಿ, ಇವಾಗ 6 ಅಷ್ಟೊತ್ತಿಗೆ ಮುಗಿಸಿ ಇವಾಗ ಮನೆಗೆ ಬಂದಿದ್ದೀವಿ. ಆ್ಯಂಡ್ ಯು ನೋ ವಾಟ್, ನಾನು ಇತ್ತೀಚೆಗೆ ಸ್ಕಿನ್ ಕೇರ್ ಮಾಡ್ತಾ ಇದ್ದೀನಿ, ಬಟ್ ಹೇರ್ ಕೇರ್ ಮೇಲೆ ಅಷ್ಟೊಂದು ಅಟೆನ್ಷನ್ ಕೊಡ್ತಾ ಇಲ್ಲ ಅಲ್ವಾ. ಸೊ ನಂದು ಹೇರ್ ಫಾಲ್ ಆಗ್ತಾ ಇದೆ, ಒಮೇಗಾ ಅಲ್ಲ ಬಯೋಟಿನ್ ಅಲ್ಲ ದೀಪು, ನಾನು ಕನ್ಸ್ಯೂಮೇ ಮಾಡ್ತಾ ಇಲ್ಲ, ಇವಾಗ ಕೊಡ್ತಾ ಇದ್ದೀರಾ ಮತ್ತೆ? ಬಯೋಟಿನ್ ಇಲ್ಲ, ಒಮೇಗಾ. ಸಿ, ಬಯೋಟಿನ್ ಬೇಕು ಕಂದ, ನನಗೆ ಹೇರ್ ಫಾಲ್ ಆಗ್ತಾ ಇದೆ. ಬುಕ್ ಮಾಡ್ತೀನಿ ಬರ. ಅದೊಂದು, ಇನ್ನೊಂದು ಒಮೇಗಾ ತಗೋತಾ ಇದ್ದೀನಿ ಫಾರ್ ಸ್ಕಿನ್ ಇಂಪಾರ್ಟೆಂಟ್, ಆ್ಯಂಡ್ ಕ್ಲೋಸ್ ಟು 30 ಇಯರ್ಸ್ ಎಲ್ಲ ಆಗಬೇಕಾದ್ರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫೇಸ್ ಟೆಕ್ಸ್ಚರ್, ಹೇರ್ ಟೆಕ್ಸ್ಚರ್ ಎಲ್ಲ ಬದಲಾವಣೆ ಆಗುತ್ತೆ, ನಮ್ಮ ಬಾಡಿ ಹಾರ್ಮೋನ್ಸ್ ಎಲ್ಲ ಬದಲಾವಣೆ ಆಗುತ್ತೆ ಅಲ್ವಾ, ಲೈಫ್ ಸ್ಟೈಲ್ ಚೇಂಜಸ್ ಇಂದಾನು ಆಗುತ್ತೆ. ಫೈನಲಿ ಇವಾಗ ಹೋಮ್ ಅಂದ್ರೆ ಇನ್ನೇನು ಕ್ವಿಕ್ ಆಗಿ ಸ್ಕಿನ್ ಕೇರ್ ಮಾಡಬೇಕು. ಒಂದೊಂದ್ಸತಿ ಆಯಿಲ್ ಬೇಸ್ಡ್ ಕ್ಲೆನ್ಸರ್ನ ಯೂಸ್ ಮಾಡ್ತೀನಿ, ಒಂದೊಂದ್ಸತಿ ಮೈಸಲ ವಾಟರ್ನ ಯೂಸ್ ಮಾಡ್ತೀನಿ. ಇವತ್ತು ಮೇಕಪ್ ಇದೆಯಲ್ಲ, ಸೊ ತೆಗಿಯೋಣ ಅಂತ ಒಂದು ಸ್ವಲ್ಪ ಇಲ್ಲಿ ಕಾಲರ್ಸ್ಗೂ ಆಗಿದೆ, ಅದನ್ನು ಒಂದು ಟೆನ್ಷನ್. ಈ ಔಟ್ಫಿಟ್ ಬಂದುಬಿಟ್ಟು ವೆಸ್ಟ್ ಸೈಡಿಂದ, ಫಿಟ್ಸ್ ನೈಸ್. ಓಕೆ, ಗಾರ್ನಿಯರ್ ಅವರ ಮೈಸಲ ವಾಟರ್, ಇದರಲ್ಲಿ ಆಯಿಲ್ ಬೇಸ್ಡ್ ಇರೋದ್ರಿಂದ ಅಷ್ಟೊಂದು ಹಾರ್ಶ್ ಆಗಿರಲ್ಲ, ಜೊತೆಗೆ ನಾನು ನಿಧಾನಕ್ಕೆ ತೆಗಿಬೇಕಾಗುತ್ತೆ ಅಷ್ಟೇ. ಅದಾದಮೇಲೆ ಫೇಸ್ ವಾಶ್ ಆ್ಯಂಡ್ ನೈಟ್ ಸ್ಕಿನ್ ಕೇರ್. ನೀವು ನಂಬ್ತಿರೋ ಬಿಡ್ತಿರೋ, ನನಗೆ ಪ್ರತಿ ತಿಂಗಳು ಪೀರಿಯಡ್ಸ್ ಟೈಮಲ್ಲಿ ಪಿಂಪಲ್ಸ್ ಆಗ್ತಾ ಇತ್ತು, ಮುಂಚೆ ಹಾರ್ಷ್ ಪಿಂಪಲ್ಸ್ ಆಗ್ತಾ ಇತ್ತು 7-8 ಮಂತ್ಸಿಂದ. ಇಲ್ಲೊಂದು ದೊಡ್ಡದಾಗೋದಲ್ವಾ ಕಂದ, ಲೈಕ್ ಬಿಗ್ ಬಿಗ್ ಪಿಂಪಲ್ಸ್ ಆಗ್ತಾ ಇತ್ತು, ಆ್ಯಂಡ್ ಮಾಮ್ ನಿಧಾನಕ್ಕೆ ಹೋಗ್ತಾ ಇತ್ತು, ಬಟ್ ಇತ್ತೀಚೆಗೆ ಅದು ಮತ್ತೆ ಸ್ಟಾಪ್ ಆಗಿದೆ. ಆ್ಯಂಡ್ ಪಿಂಪಲ್ ಬಂದ್ರೂ ಪುಟ್ಟದಾಗಿ ಬರುತ್ತೆ, ಆಮೇಲೆ ಅದು ಹೋಗ್ಬಿಡುತ್ತೆ. ಹ್ಯಾವ್ ಯು ಸೀನ್, ನೋಟಿಸ್ ಮಾಡಿದ್ದೀರಾ? ನೈಸ್. ನೆನಪಿದೆಯಾ ನಿಮಗೆ ಟ್ಯಾಕ್ ಅನ್ನೋ ಬ್ರ್ಯಾಂಡ್ ನನಗೆ ಪ್ರಾಡಕ್ಟ್ನ ಕಳಿಸಿದ್ರಲ್ವಾ, ಗ್ಲೋಯಿಂಗ್ ಬೂಸ್ಟ್ ಸೀರಮ್ ಅಂತ, ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಖಾಲಿ ಆಗ್ತಾ ಬಂತು.
ವಾರದಲ್ಲಿ ಎರಡು ದಿನ ನಾನು ರೆಟಿನಾಲ್ನ ಹಾಕ್ತೀನಿ. ತಂದೆ ಸಮಯ ಆಯಿತು, ನಾನು ರೆಗ್ಯುಲರ್ ಆಗಿ ಹಾಕ್ತಾನೆ ಇರಲಿಲ್ಲ. ಇವಾಗಂತೂ ಫಾಲೋ ಮಾಡ್ತಾ ಇದ್ದೀನಿ, ವೀಕ್ಲಿ ಟೂ ಟೈಮ್ಸ್ ಮಸ್ಟ್ ಅಂತ. ಸೊ ಫಸ್ಟ್ ಸಿರಮ್ ಹಚ್ಚಿ ಆಮೇಲೆ ರೆಟಿನಾಲ್ನ ಹಾಕಬೇಕು, ಜಸ್ಟ್ 2-3 ಡ್ರಾಪ್ಸ್. ಲಾಸ್ಟ್ಗೆ ನೈಟ್ ಜೆಲ್, ಇದೂ ಟ್ಯಾಕ್ ಅವ್ರದೇ, ಕಳಿಸಿದ್ರಲ್ಲ, ಯೂಸ್ ಮಾಡ್ತಾ ಇದ್ದೀನಿ. ಸಿ ನಾನು ನಿಮ್ಗೆ ಏನೆಲ್ಲ ಪ್ರಾಡಕ್ಟ್ಸ್ ತೋರಿಸ್ತೀನಿ ಅಲ್ಲ, ಅದನ್ನು ನಾನು ಕೂಡ ಯೂಸ್ ಮಾಡ್ತೀನಿ. ಇಲ್ಲಿಗೆ ನನ್ನ ಸ್ಕಿನ್ ಕೇರ್ ಆಯಿತು, ಎಕ್ಸ್ಟ್ರಾ ಪ್ರಾಡಕ್ಟ್ಸ್ನ ಈ ಥರ ಕೈಗೆ ಹಚ್ತೀನಿ ಅಷ್ಟೇ. ಆ್ಯಂಡ್ ಲಾಸ್ಟ್ಲಿ ಲಿಪ್ ಬಾಮ್, ಎಷ್ಟು ಡ್ರೈ ಆಗುತ್ತೆ ಅಂದರೆ ಏ. ಬಟ್ ಊಟ ಮಾಡಬೇಕು, ಒಂದು ಸ್ವಲ್ಪ ಚಿಕನ್ ಮಾಡಿದಾರಂತೆ ಅಮ್ಮ. ಚಿಕನ್ ಕದ, ನಿಮಗೆ ಚಿಕನ್ ಬೇಕಾ? ಏನು ಬೇಡ, ಡಿನ್ನರ್ ವಾಟ್ ಚಿಕನ್ ಸೇ ಯು ಲವ್ ಮೀ, ಇಲ್ಲಾಂದ್ರೆ ಚಿಕನ್ ಸಿಗಲ್ಲ. ಐ ಲವ್ ಯು. ಚಿಕನ್ಗೋಸ್ಕರ ಹೇಳ್ತೀರಲ್ಲ ನೋಡಿ. ಓ ಹಾಗೇನೆ, ನಾಳೆ ಬೆಳಿಗ್ಗೆ ಎದ್ಬಿಟ್ಟು ನಿಮಗೆ ನಾನು ನನ್ನ ಲೈಫಲ್ಲಿ ಮಾಡ್ತಾ ಇರುವಂತಹ ಹಲವಾರು ಚೇಂಜಸ್ ಬಗ್ಗೆ ತಿಳಿಸ್ಬೇಕು, ಹಲವಾರು ಬದಲಾವಣೆ, ಅದರಿಂದ ನನಗೆ ಹೆಲ್ಪ್ ಆಗಿದೆ. ಸೊ ಇದು ನಿಮ್ ಜೊತೆ ಹಂಚ್ಕೋಬೇಕು ಅಂತ. ಲೇಟಾಗಿ ರಿಯಲೈಸ್ ಆದ್ರೂ ಅದು ನನಗೆ ವರ್ಕ್ ಆಗಿದೆ ಅಂದಮೇಲೆ ನಿಮ್ಗೂ ವರ್ಕ್ ಆಗುತ್ತೆ ಅಲ್ವಾ? ಸೊ ನಾಳೆ ಸಿಗೋಣ, ಅಂಟಿಲ್ ದನ್ ಗುಡ್ ನೈಟ್, ಗುಡ್ ಮಾರ್ನಿಂಗ್. ಯು ನೋ ವಾಟ್, ನಿನ್ನೆ ಕೆಲಸ ಆಯಿತು ಅಂತ ನಾನು ಮಲಗಬೇಕಾದ್ರೆ 1:30 AM ಆಗಿದೆ, ಒಂದು ಅರ್ಜೆಂಟ್ ವೀಡಿಯೋ ಸಬ್ಮಿಟ್ ಮಾಡೋದಾಗಿತ್ತು. ಅದೇ ನಾನು ವರ್ಕ್ ಮಾಡಿದ್ನಲ್ಲ ದೀಪೋರ್ ಜೊತೆಗೆ, ಸೇಮ್ ವೀಡಿಯೋ, ಬಿಕಾಸ್ ಇವತ್ತೇ ಅದು ಲೈವ್ ಹೋಗಬೇಕು ಅಂತ. ಇವಾಗ ಆಲ್ಮೋಸ್ಟ್ ಅಮ್ಮ ಬಂದರು 6:45 ಎದ್ದೇಳು ಅಂತ, ಬಿಕಾಸ್ ಇವತ್ತು ತುಂಬ ವೀಡಿಯೋಸ್ ಮಾಡೋದಕ್ಕಿದೆ. ಇನ್ಫ್ಯಾಕ್ಟ್ ತುಂಬ ಪಾರ್ಸಲ್ಸ್ ಬಂದಿದೆ, ಅಲ್ಲಿ ತನಕ ನೋಡ್ತಾ ಇದ್ದೀರಲ್ಲ, ಅದನ್ನೆಲ್ಲ ಓಪನ್ ಮಾಡಬೇಕು, ಏನಿದೆಯಾ ಅಂತ ನೋಡಬೇಕು. ಆ್ಯಂಡ್ ದೆನ್ ಐ ರಿಯಲೈಸ್ ಆ್ಯಕ್ಚುಲಿ ಇವತ್ತಿನ ವೀಡಿಯೋದಲ್ಲಿ ನನ್ನ 5 ಲೈಫ್ ಚೇಂಜಿಂಗ್ ಟಿಪ್ಸ್ ಶೇರ್ ಮಾಡಿದ್ರೆ ವೀಡಿಯೋ ತುಂಬ ಲೆಂದಿ ಆಗುತ್ತೆ ಅಂತ. ಸೊ ಮೇ ಬಿ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ, ಬಟ್ ಫಾರ್ ನಾವು ಇಮ್ಮಿಡಿಯೇಟ್ ಆಗಿ ಪ್ಯಾಕೇಜಸ್ನ ಓಪನ್ ಮಾಡಿ ನೋಡೋಣ ಏನಿದೆಯಾ ಅಂತ. ದಟ್ ಎಕ್ಸೈಟ್ಮೆಂಟ್ ಲೈಕ್ ಅ ಚೈಲ್ಡ್ ಇರುತ್ತೆ ಅಲ್ವಾ? ಐ ಆಮ್ ನಾಟ್ ಅ ಮಾರ್ನಿಂಗ್ ಪರ್ಸನ್ ಅಂತ, ಲೇಟಾಗಿ ಇದೇಳೋಕ್ಕೆ ಇಷ್ಟ. ಬಟ್ ಸೊ ಇದರಲ್ಲಿ ಕೆಲವೊಂದು ಕಿಚನ್ ಐಟಮ್ಸ್ ಇದೆ, ಇನ್ನು ಕೆಲವೊಂದು ಕ್ಲೋದಿಂಗ್ ಮೆಟೀರಿಯಲ್ಸ್ ಇದೆ, ಹಾಗೆ ಜ್ಯುವೆಲ್ರೀಸ್ ಕೂಡ ಇದೆ ಗೊತ್ತಾ, ವೆರಿ ಅಫೋರ್ಡೆಬಲ್ ಪ್ರೈಸ್ ಜ್ಯುವೆಲ್ರಿ. ಸೊ ಐ ಥಾಟ್ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದರೆ ನಿಮಗೂ ಹೆಲ್ಪ್ ಆಗುತ್ತೆ ಅಂತ. ಹಾಂ, ಇಂಟ್ರೆಸ್ಟಿಂಗ್ ಪ್ರಾಡಕ್ಟ್ಸ್ ಇದೆ. ಇದು ಏನು ಗೊತ್ತಾ, ಚಾಕುನೆಲ್ಲ ಶಾರ್ಪ್ ಮಾಡೋದಕ್ಕೆ. ಫಸ್ಟ್ ನಾನು ಟ್ರೈ ಮಾಡ್ತೀನಿ, ವರ್ಕ್ ಆಗ್ಬೇಕು ತಾನೆ, ಇಲ್ಲಾಂದ್ರೆ ರಿಟರ್ನ್ ಹೋಗುತ್ತೆ. ಇದೇನು ಗೊತ್ತಾ, ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು, ಐಸ್ ಹಾಕೋದಕ್ಕೆ, ಐಸ್ ಹಾಕಿ ಸ್ಟೋರ್ ಮಾಡೋದಕ್ಕೆ ಫ್ರಿಡ್ಜಲ್ಲಿ. ಇವಾಗ ಏನಾದರೂ ಕಾಕ್ಟೇಲ್ಸ್ ಮಾಡಿದಾಗ ಅಥವಾ ಮಾಕ್ಟೇಲ್ಸ್ ಅಥವಾ ಜ್ಯೂಸಸ್ ಮಾಡಿದಾಗ ಕೋಲ್ಡ್ ಆಗಿರಬೇಕು ಅಂದರೆ ಈ ಐಸ್ ಹಾಕಿದ್ರೆ ತುಂಬ ಫ್ಯಾನ್ಸಿಯಾಗಿ ಕಾಣಿಸುತ್ತೆ. ಯಾಕೆ ಹೇಳಿ, ಇದು ರೌಂಡ್ ಶೇಪಲ್ಲಿರುತ್ತೆ. ಓ, ಇದನ್ನು ತುಂಬ ಸಮಯದಿಂದ ಮನೆಗೆ ಬೇಕೇ ಇತ್ತು. ನಮ್ಮ ಮನೆಯಲ್ಲಿ ತುಂಬ ಕ್ಯಾಂಡಲ್ಸ್ ಇದೆ, ಬಾತ್ ಆ್ಯಂಡ್ ಬಾಡಿ ವರ್ಕ್ಸ್ದು, ಬಟ್ ಇವಾಗ ಇವಾಗ ನಾನು ಅಷ್ಟೊಂದು ಯೂಸ್ ಮಾಡ್ತಾ ಇಲ್ಲ. ಆದ್ರೂ ಏನಾದರೂ ಗ್ಲಾಸ್ ಒಳಗಡೆ ಕ್ಯಾಂಡಲ್ ಇದ್ದು ಅದನ್ನು ಆನ್ ಮಾಡಬೇಕು ಅಂದರೆ, ಲೈಟ್ ಮಾಡಬೇಕು ಅಂದರೆ, ನಮ್ಮ ಕೈ ಹಿಂಗಾಗಬೇಕು, ಅದು ಕೈ ಬೇರೆ ಬರ್ನ್ ಆಗೋದು. ಸೊ ಇದನ್ನು ತಂದಿದ್ದೀನಿ. 2-3 ದಿನದಿಂದ ಈ 20 ಪ್ಯಾಕೇಜಸ್ ಹಾಗೆ ಇತ್ತು ಅಮ್ಮ ಅಂತ ಹೇಳ್ತಾ ಇದ್ರು. ನಿನ್ಗೇನು ಅದು ಇನ್ನೂ ಎತ್ತರಕ್ಕೆ ಹೋಗ್ಬೇಕಾ, ಯಾವಾಗ ಓಪನ್ ಮಾಡ್ತೀಯಾ ಅಂತ. ಫೈನಲಿ ಇವತ್ತು ಹಠ ಮಾಡಿ ಮಾಡಲೇಬೇಕು ಅಂತ ಕೂತು ಬೆಳಗಿನ ಜಾವ ಬೇಗ ಎದ್ದು ಎಲ್ಲ ಅನ್ಪ್ಯಾಕ್ ಮಾಡಿ ಇವತ್ತೇ ಈ ವಿಡಿಯೋನ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸೇ ಹಾಯ್, ನಿಮ್ಮ ಪ್ರೀತಿಯ ತಾತ ಕೂಡ ಇಲ್ಲಿದ್ದಾರೆ. ಆ್ಯಂಡ್ ಈ ಬರ್ಣಿ ಅಮ್ಮನ ತುಂಬ ಇಷ್ಟ ಆಗಿದೆ, ಎಷ್ಟು ಕ್ಯೂಟ್ ಆಗಿದೆ. ಮನೆಯಲ್ಲಿ ಎಲ್ಲ ಐಟಮ್ಸ್ ಹಾಕೋದಕ್ಕೆ ತಾನೆ ಪಡೋದು, ಉಪ್ಪಿನಕಾಯಿ ಹಾಕ್ಬೋದು, ಉಪ್ಪಿನಕಾಯಿ, ಸಾಲ್ಟ್ ಹಾಕ್ಬೋದು. ಕರೆಕ್ಟ್ ಕರೆಕ್ಟ್. ಫೈನಲಿ ಇವತ್ತು ದಿನ ಬಂತು, ಎಷ್ಟು ದಿನದಿಂದ ಇಲ್ಲೇ ಇದೆ ಗೊತ್ತಾ, ಶೋಕ್ ಇದೆ. ಬಾರಿ ಪೊರ್ಲುಂಡ್ ಅಂದ್ರೆ ಅರ್ಥ ಇದೆ ನನಗೆ ಬೇಕು ಅಂತ. ಬಾರಿ ಪೊರ್ಲುಂಡ್ ಅಂದ್ರೆ ಈ ತರ ಬಾಕ್ಸಸ್ ಆಕ್ಚುಲಿ ಇದು ಮಾಮಿಗೆ. ಆ್ಯಂಡ್ ಇದು ಏನು ಗೊತ್ತಾ, ನಮ್ಮ ಮನೆಯಲ್ಲಿ ಜಾಸ್ತಿ ಕಾಳೆಲ್ಲ ನಾವು ತಿಂತೀವಿ ಅಂದ್ರೆ, ಏನ್ ಮೆಲ್ಸ್ ಹಾಕಿರ್ತಾರ ಮೊಳಕೆ ಕಟ್ಟಿರೋದು, ಅದನ್ನ ಈ ಬಾಕ್ಸ್ ಹಾಕಿ ಸ್ಟೋರ್ ಮಾಡಿದ್ರೆ ಏನು ಆಗಲ್ಲ, ಡಿಫ್ರೆಂಟ್ ರೀತಿಯ ಕಾಳು ಫ್ರಿಡ್ಜ್ ಅಲ್ಲಿ ಇಡ್ಬೋದು ಅಂತ. ಓಕೆ, ಎನಿವೇಸ್ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟವಾದಲ್ಲಿ ಮಿಸ್ ಮಾಡಿ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್. ಈ ಪ್ರಾಡಕ್ಟ್ಸ್ ಬಗ್ಗೆ ಹೆಂಗೂ ಡೀಟೇಲ್ಸ್ ಬೇಕು ಅಂದ್ರೆ ಲೆಟ್ ಮೀ ನೋ, ನಾನು ಶೇರ್ ಮಾಡ್ತೀನಿ ಆದಷ್ಟು ಬೇಗ. ಸದಾ ಹೀಗೆ ನಿಮ್ಮ ಕರೆಂಟನ್ನ ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆಫ್ ಲವ್, ಬಾಯ್ 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 ಹುಡ್ರಾ.